ಹಾಯ್ ಹಲೋ, ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಅಣ್ಣ ತಮ್ಮ ಹೆಸರು? ಪ್ರಕಾಶ ಅಣ್ಣ ಅಂತ. ಅಣ್ಣ ಯಾವ ಊರಣ್ಣ? ದೊಡ್ಡೇರಿ. ತಾಲೂಕು ಇದೆ? ತಾವರೆಕೆರೆ ಹೋಗಲಿ, ಬೇಕು ದಕ್ಷಿಣ ತಾಲೂಕು. ದಕ್ಷಿಣ ತಾಲೂಕು. ಅಣ್ಣ ಓರಿ ಎಷ್ಟಾದ್ರೂ ಇದೆ? ಎರಡು ಲಕ್ಷ ಅಣ್ಣ. ಅಲ್ಲೂ ಅಲ್ಲಿ ನಾಲ್ಕಲ್ಲು ನಾಲ್ಕಲ್ಲು ಓರಿ ಚೆನ್ನಾಗಿ ಸಾಕಾಣಿಕೆ ಮಾಡಿದ್ದೀರ ಅಣ್ಣ. ಅಣ್ಣ ಇವಾಗ ನಾನು ಬರ್ತಾ ಬೈಕಲ್ಲಿ ನೋಡಿದೆ, ಇವಾಗ ಬೆಂಗಳೂರು ಟು ಮೈಸೂರು ಹೈವೇ ಇದು, ಕೆಂಗೇರಿಯಿಂದ. ಅದ್ರ ಮಧ್ಯದಲ್ಲಿ ಈ ವಾತಾವರಣಕ್ಕೆ ಓರಿ ಅಡ್ಜಸ್ಟ್ ಆಗುತ್ತಾ? ಓರಿ ಅಡ್ಜಸ್ಟ್ ಆಗುತ್ತೆ ಈ ವಾತಾವರಣ ಆಗಿದೆ, ಅಡ್ಜಸ್ಟ್ ಆಗಿದೆ. ಅಣ್ಣ ನೀವು ಓರಿ ತಂದಿತ್ತ ಅಥವಾ ಮನೆ ಇದೆ ಅಣ್ಣ? ತಂದಿದೆ. ಎಕಡೆಯಿಂದ? ಕೊಡಂದೋಡಿ. ಗೊಡ್ರದೊಡ್ಡಿ. ಅಣ್ಣ ಇದು ಏನು ಹೇಳ್ತಾ ಇದೀರ ಈಗ? ಕೊಡಲ್ಲ ಅಣ್ಣ. ದಿನ ಹೌದಾ? ಇನ್ನೂ ಎರಡು ವರ್ಷ ಕೊಡಲ್ಲ ಅಣ್ಣ. ದಿನಕ್ಕೆ ಎಷ್ಟು ಹಸು ಬರ್ತವೆ? ಅಣ್ಣ ದಣ್ಣಿನಲ್ಲಿ ಟೋಟಲ್ ಎಷ್ಟು ಸುಳಿಯವೆ? ಸುಳಿ ಅಣ್ಣ ಇನ್ನೇನು ಮಾಮೂಲಿ ತಾಯಿ ಅಣ್ಣ, ಇದು ಮಾಲೆ ಹಣೆ ಮೇಲೆ ಸುಳಿಯುತ್ತವೆ, ಬೆನ್ ಮೇಲೆ ತಾಯಿ ಸುಳಿಯುತ್ತದೆ, ಮಾಮೂಲಿ ಸುಳಿಯಾವು, ಇಕ್ಕಿಂದೆ ಕತ್ತ ತಗೊಂಡು ಸುಳಿಯುತ್ತದೆ, ಮಾಮೂಲಿ ಮೂರು ಸುಳಿ ಅಷ್ಟಿಂದ ಯಾವ ಸುಳಿಯುತ್ತೆ ಅಷ್ಟಿಂದ ಆಮೇಲೆ ಎಕ್ಸ್ಟ್ರಾ ಸುಳಿದವಲ್ಲ, ಆಮೇಲೆ ಮಾಮೂಲಿ ಸುಳಿಗಳವಲ್ಲ. ಮುಖ್ಯವಾಗಿ ನಾವು ನೋಡೋ ಸುಳಿ ಹಣೆ ಮೇಲೆ ಸುಳಿ, ಬೆನ್ ಮೇಲೆ ತಾಯಿ ಸುಳಿ, ಅವೆರಡೇ ನೋಡೋದು. ಯಾವುದೇ ಊರಿಗೆ ಆದರೂ ಮಾಮೂಲಿ ಸುಳಿ ಇದ್ದವೆಲ್ಲ ಇದ್ದೇ ಕಾಟು ಸುಳಿ ಇರಬೇಕು, ಇಲ್ಲ ಪಾತಾಲ ಸುಳಿ ಇರಬೇಕು, ಇಲ್ಲ ಪಸ್ ಸುಳಿ ಇರಬೇಕು, ಇಲ್ಲಿ ಸುಳಿ ಇರಬೇಕು, ಕಿಲ್ ಸುಳಿ ಇರಬೇಕು, ಆಮೇಲೆ ಮಾಮೂಲಿ ಅವೆಲ್ಲ ಯಾರು ಕಟ್ಟಲ್ಲ ಅವೆಲ್ಲ. ಅಣ್ಣ ಬಿದ್ದವ್ರಿಗೆ ಏನೇನು ಫುಡ್ ಕೊಟ್ಟರೆ ಹಸು ಮೇಲೆ ಚೆನ್ನಾಗಿ ಆಗ್ತದೆ? ನಾವು ಹೆಂಗೆ ಸಾಕಂಗೆ ಇದ್ದವ, ನಾವು ಏನು ಕೊಡ್ತೀವಿ ಅದ್ರಲ್ಲಿ ತಿಂತೇವೆ, ಅವಾಗ ನಾವು ಹೆಂಗೆ ನಮ್ಮ ತಾಕತ್ತು ಕೊಡೋಕೆ ಸಾಕತ್ತು ಸಾಕಕ್ಕೆ. ಕೆಲವು ಜನ ಇಬ್ಬರು ಬರೋ ಬುಸ್ ಹಾಕ್ತಾರೆ, ಇನ್ನೂ ಮೊಟ್ಟೆ ಹಾಲು ಎಲ್ಲ ಹಾಕ್ತಾರೆ, ಹುಳಿ ಹಾಕ್ತಾರೆ, ರವೆ ಹಾಕ್ತಾರೆ. ಅಣ್ಣ ನೀವೇನೇನು ಕೊಡ್ತೀರಾ? ನಾವೇನಿಲ್ಲ ಮೇಡಮ್, ರವೆನೂ ಬೂಸ್ ಹಾಡಿ ಅಷ್ಟೇ. ಅಣ್ಣ ನೀವು ಯಾವ್ಯಾವ ಜಾತ್ರೆ ಹೋಗಿದ್ರಾ? ನಾವು ಜಾತ್ರೆಗೆ ಯಾವ ಮಾರಕ್ಕೆ ಹೋಗಲ್ಲ, ಬಂದು ಮಾಡಿ ಮಾಡಿ ಬಸ್ಸಿಗೆ ಗಾಡಿ ಹೋಗಿದೆ ಅಷ್ಟೇ. ಹೌದು ಅಣ್ಣ. ನಿಮ್ಮ ಕಾಂಟ್ಯಾಕ್ಟ್ ನಂಬರು? ಫೋನ್ ನಂಬರು 97 43 43 58 79 51. ಅಣ್ಣ ಇವಾಗ ಹಸಿನಲ್ಲಿ ಸುಳಿ ಇರ್ತದೆ, ಓರಿ ಸುಳಿ ಇರಲ್ಲ. ಇವಾಗ ಹಸಿ ಹೊಸ ಕ್ರಾಸ್ ಬ್ರಹ್ಮಾಚಾರ ಸಿಸ್ಟಮ್ ಅಲ್ಲಿ ನಾವು ಮಾಡಿ ಕಾಲ ಬಿಡ್ಬೋದು, ನಾವು ಮಾಡಿ ಸಿಸ್ಟಮ್ ಮಾಡಿ ಹುಡ್ಸೋದಲ್ಲ. ಭಗವತಿ ಒಬ್ಬ ಮನುಷ್ಯನಿಗೆ ಕುಂಟಮ ಹುಡ್ತಾನೆ, ಅವನು ನಾವು ಕುಟುಂಬ ಹುಡ್ಸಿದ್ದು ಹುಡ್ತೀವಾ? ಇಲ್ಲ. ಒಬ್ಬ ಮೂಗ ಹುಡ್ತಾನೆ, ಮೂಗನ ಹುಡ್ಸ್ತೀವಾ? ಇಲ್ಲ. ಅದರ ದೇವ್ರು ಭಗವಂತ ಸಿಸ್ಟಮ್ ಮಾಡಿದ್ರು. ನಾವು ಜನ ಏನು ಮಾಡಿದ್ರೆ, ಏ ಆ ಸುಳಿ ಹುಡ್ಬಿಡ್ತು, ಈ ಸುಳಿ ಹುಡ್ಬಿಟ್ಟು ಕಡೆ ಹೋಗಿ ಸರಿ ಕಡೆ ಅಂತ ಹೇಳ್ತಾರೆ ಅಷ್ಟೇ. ಜನ ಇಲ್ಲಿದ್ದ ಅಪವಾದ ವರ್ಷ ಹೊತ್ತು ಅದ್ರ ಬಸವಣ್ಣ ಮಾಡಲ್ಲ. ಬಸವಣ್ಣ ಮಾಡ್ತಾನ? ಇಲ್ಲ. ಮಾಮೂಲಿ ಓಡಿ ಬಿಡೋ ಓಡಿ ಬಿಡ್ತು ಅಷ್ಟೇ. ಆ ಸುಳಿ ಹುಟ್ಟೋದು, ಕಾಲು ಕುಂಟದ್ದು, ಗೂನು ಹುಟ್ಟೋದೆಲ್ಲ ಅದು ಭಗವಂತ ಇಚ್ಛೆ. ಇವಾಗ ಮನುಷ್ಯರಿಗಾದ್ರೆ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಈ ಊರಿಗಾದ್ರೆ ಯಾವ ಸ್ಕ್ಯಾನಿಂಗ್ ಇಲ್ಲ, ಏನಿಲ್ಲ. ಏನು ಮಾಡಿಸಲ್ಲ ಭಗವಂತ, ಏನು ಒಂದು ಹುಡ್ಬೇಕು ಹುಡ್ಕೊಂಡು ಹುಡ್ದು ಅಷ್ಟೇ. ಹೌದು. ಜನ ಅಂದ್ರೆ ಅದು ಸುಳಿ ಹುಡ್ಕೊಂಡು ಅದು ಹೋಗ್ಬಿಡ್ಕೊಂಡು ಹೊರಗೆ ಹೋಗ್ಬಿಡ್ಕೊಂಡು ಅವ್ರು ಸುಳಿ ಹುಡ್ಕೊಂಡು ಅನ್ಕೊಂತ ಮಿಟ್ಟು ಕೊಡ್ತಾರೆ ಅನ್ಕೊಳ್ಳ. ಇಲ್ಲಿ ಅಪ್ಪ ಪ್ರಜ್ಞೆ ಮಾಡ್ದ ಅಷ್ಟೇ ಹೊತ್ತು. ಹೌದು. ಓದಿಗೆ ಯಾರು ಸುಳಿ ಹುಟ್ಟಲ್ಲ, ನಾವು ಹುಡ್ಸ್ ಹುಟ್ಟು ಹುಡ್ಕ ಬಸ ಬೆಳ್ದ. ಇಲ್ಲ ಮಾತಿಲ್ಲ, ಮೂರು ಜನ್ಮ ಅದು ಭಗವಂತ ಹುಟ್ಟದ ಕಾರಣ ಆಗುತ್ತದೆ. ಇವಾಗ ಕಟಾಕ್ತೀರ ಕಟಾಕ್ರಿ ಇಟ್ಕೊಂಡ್ರೆ ಹೋಗಿ ಕಟಾಕ್ತೀವಿ ಅಷ್ಟೇ. ನಾವು ಬಿಡು ಇಲ್ಲ, ಅದು ನಮ್ಮ ತಾತ ಕಾಲದ ಬಿಡೋದು, ಎಂಟಾಣಿಂದ ಓದಿ ಬಿಡೋದು ನಾವು. ಹೌದಾ? ಎಂಟಾಣಿಯಿಂದ ಓದಿ ಬಿಡೋದು ನಮ್ಮ ಅಪ್ಪಾರು. ಎಂಟಾಣಿಯಿಂದ ಎಂಟಾಣಿಯಿಂದ ಓದಿ ಬಿಡೋದು ನಮ್ಮ ತಾತ ತವರಿಂದ ನಾವು ಓದಿ ಬಿಟ್ಟಿಲ್ಲ, ಅವ್ರದ್ದು ಕಟ್ತಾ ಇದ್ದೀವಿ. ನೂರು ಜನ ನೂರು ಹೇಳ್ತಾವೆ ಎದ್ಕೊಳ್ಳೋದಕ್ಕೆ. ಅಣ್ಣ ಅವಾಗಿನ ದೊಡ್ಡವರಿನ ಅಥವಾ ಏನು ದೊಡ್ಡವರುಗಳು? ಇವೆಲ್ಲ ಇವಾಗ ಸಣ್ಣ ಇವೆಲ್ಲ ಸಣ್ಣ ಅವ್ರಿಗಳು ಇವಾಗ. ಇವೆಲ್ಲ ಯಾವ ಓರಿಗಳು ಅವಾಗ? ನನ್ನ ಉದ್ದೇ ಓರಿ ನನ್ನ ನಿಮ್ಮತ. ಅಣ್ಣ ಅವಾಗ ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಓದೋರಿ ಸಿಗೋವು. ಅಣ್ಣ ಅವಾಗ ಹೊಸ ಜಾಸ್ತಿ ಬರ್ತಿದ್ರು, ಇವಾಗ ಜಾಸ್ತಿ ಇದ್ದಮ್ಮ. ನೀವು ದನ ಇಲ್ಲ ಈಗ? ಇವಾಗ ದನ ಇಪ್ಪತ್ತೈದು ಸಿಗ್ಬಿಟ್ಟಿದ್ರು. ಹೌದಾ? ಇಪ್ಪತ್ತೈದು ಇರ್ತೀವಿ. ಅಣ್ಣ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಸ್ಟು ಧನ್ಯವಾದಗಳು. ಅಣ್ಣ ಹೆಸರೇನು ಇಕ್ಕಿದ್ದೀರ ಅಣ್ಣ? ಭೀಮಾ ಅಂತ. ಭೀಮಾ ಅಂತ ಅವ್ನೇ ನಾಮಕರಣ ಮಾಡಿದ.